24 ಕನ್ನಡ ನ್ಯೂಸ್ಗೆ ಸ್ವಾಗತ. ಹಿರೇಕುಡಿ ಗ್ರಾಮದಿಂದ ನಾಪತ್ತೆಯಾಗಿದ್ದ ಜೈನ ಮುನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದ ನಂದಿ ಪರ್ವತ ಆಶ್ರಮದ ಆಚಾರ್ಯ ಕಾಮಕುಮಾರ ನಂದಿ ಮಹಾರಾಜರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪೊಲೀಸರು ಅನುಮಾನದ ಮೇಲೆಯೇ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತನಿಖೆ ವೇಳೆ ಜೈನ ಮುನಿ ಹತ್ಯೆ ರಹಸ್ಯ ಬಯಲಾಗಿದೆ. ಜುಲೈ 6ರಿಂದ ನಂದಿ ಪರ್ವತ ಆಶ್ರಮದಿಂದ ಜೈನ ಮುನಿ ನಾಪತ್ತೆಯಾಗಿದ್ದು ನಿನ್ನೆ ಚಿಕ್ಕೋಡಿ ಠಾಣೆಗೆ ಜೈನ ಮುನಿ ನಾಪತ್ತೆಯಾದ ಬಗ್ಗೆ ದೂರು ನೀಡಲಾಗಿದ್ದು ಆಚಾರ್ಯ ಕಾಮಕುಮಾರ ನಂದಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಭೀಮಪ್ಪ ಉಗಾರಿ ದೂರು ನೀಡಿದರು. ಜೈನ ಮುನಿಯನ್ನ ಹತ್ಯೆ ಮಾಡುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಮೃತದೇಹ ಪತ್ತೆಯಾಗಿಲ್ಲ. ಕೊಲೆ ಬಳಿಕ ಶವ ಬಿಸಾಕಿರುವ ಬಗ್ಗೆ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಎಲ್ಲಿ ಶವ ಹಾಕಿದ್ದೇವೆ ಅಂತ ಆರೋಪಿಗಳು ಸ್ಪಷ್ಟ ಮಾಹಿತಿ ನೀಡಿಲ್ಲ. ಶವ ಕತ್ತರಿಸಿ ಕೊಳವೆ ಬಾವಿಗೆ ಎಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಕಟಕ ಬಾವಿ ಗ್ರಾಮದ ಗದ್ದೆಯ ಕೊಳವೆ ಬಾವಿಯಲ್ಲಿ ಹಾಕಿರುವುದಾಗಿ ಒಮ್ಮೆ ನದಿಯಲ್ಲಿ ಎಸೆದಿರುವುದಾಗಿ ಮತ್ತೊಮ್ಮೆ ಹೇಳಿದ್ದು ಪೊಲೀಸರು ಮೃತದೇಹಕ್ಕಾಗಿ ಹುಡುಕಾಟ ನಡೆಸಿದ್ದಾರೆ. ಆಚಾರ್ಯ ಕಾಮಕುಮಾರ್ ನಂದಿ ಮಹಾರಾಜ್ ಸ್ವಾಮೀಜಿ ಅವರು ಬುಧವಾರ ರಾತ್ರಿಯಿಂದ ಕಾಣೆಯಾಗಿದ್ದಾರೆ ಅಂಥೇಳಿ ಭಕ್ತಾದಿಗಳ ಗಮನಕ್ಕೆ ಬರ್ತದೆ. ಗುರುವಾರ ದಿವಸ ಅವರೆಲ್ಲ ಅವರು ಭಕ್ತಾದಿಗಳು ಭಕ್ತ ಪ್ರಮುಖರೆಲ್ಲ ಸೇರಿಕೊಂಡು ಹುಡುಕಾಡಿರ್ತಾರೆ. ನಮಗೆ ಬಂದು ನಿನ್ನೆ ಮಧ್ಯಾಹ್ನ ಒಂದು ಈ ಥರದಂಥ ಸ್ವಾಮೀಜಿ ಕಾಣೆಯಾಗಿದ್ದ ಬಗ್ಗೆ ಒಂದು ವರದಿಯನ್ನು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಕಂಪ್ಲೇಂಟ್ ಮೇರೆಗೆ ತನಿಖೆನ ಕೈಗೆತ್ತಿಕೊಂಡಂತಹ ನಮ್ಮ ಚಿಕ್ಕೋಡಿ ಪೊಲೀಸರು ತನಿಖೆ ಮಾಡಿದಾಗ ಅಲ್ಲಿ ಬುಧವಾರದ ಘಟನಾವಳಿಗಳು ಮತ್ತು ಆ ಹಿಂದಿನ ಒಂದು ದಿನದ ಘಟನಾವಳಿಗಳನ್ನೆಲ್ಲ ತಾಳೆ ಹಾಕಿ ನೋಡಿ ತನಿಖೆ ಮಾಡಿದಾಗ ಅವ್ರ ಗಮನಕ್ಕೆ ಬರ್ತದೆ ಇವರು ಯಾರು ಬಂದು ಹೋಗಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗೆ ಪರಿಚಯವನ್ನಾಗಿದ್ದಂತ ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.